ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಕೆ ಎಫ್ ಐ ಟಾಕ್ಸ್ ಇವತ್ತೆಲ್ಲ ಇದ್ದಿದ್ರೆ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾ ಇವತ್ತು ರಿಲೀಸ್ ಆಗಬೇಕಾಗಿತ್ತು ಈ ಡೇಟ್ ಫೈನಲೈಸ್ ಮಾಡಿದಾಗ್ಲೇ ಏನೋ ಒಂದು ತಲೆಯಲ್ಲಿ ಅಯ್ಯೋ ರೈನಿ ಸೀಸನ್ ಅಲ್ವಾ ಏನಪ್ಪ ಏನಾಗ್ಬೋದು ಅಂತ ಕೊರೋನಾ ಬಿಟ್ಬಿಡಿ ಅದು ಆಬ್ವಿಯಸ್ ರೀಸನ್ ಇದ್ದೇ ಇತ್ತು ಕೊರೋನಾ ಹೋಗಿರತ್ತೆ ಅಂದ್ಕೊಂಡು ಡೇಟ್ ಫಿಕ್ಸ್ ಮಾಡಿದ್ದಿದು ಬಟ್ ಎಲ್ಲೋ ಒಂದು ಕಡೆ ತಿರ್ಗಾ ಪೋಸ್ಟ್ಪೋನ್ ಆಗಿರೋದು ಒಂಥರ ಒಳ್ಳೇದೇ ಆಯಿತು ಅನಿಸುತ್ತೆ ಅನ್ಫಾರ್ಚುನೇಟ್ ಬಟ್ ಸ್ಟಿಲ್ ಅನಿಸುತ್ತೆ ಯಾಕಂದರೆ ಎಲ್ಲ ಕಡೆ ಮಳೆ ಆಗ್ತಾಯಿದೆ ಇವಾಗ ಈ ಕಡೆ ಶಿವಮೊಗ್ಗ ಕೊಡಗು ಮತ್ತು ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲಿ ಸಿಕ್ಕಾಪಟ್ಟೆ ಮಳೆ ಆ್ಯಂಡ್ ಸೆಂಟ್ರಲ್ ಇಂಡಿಯಾನಲ್ಲಿ ಸಿಕ್ಕಾಪಟ್ಟೆ ಮಳೆ ಫ್ಲಡ್ಸ್ ಆಗ್ತಾ ಇದೆ ಡೆಫಿನೆಟ್ಲಿ ಒಂಚೂರು ಡ್ಯಾಮೇಜ್ ಆಗಿರೋದು ಕಲೆಕ್ಷನ್ ವೈಸ್ ಸೊ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ಬೇಕಷ್ಟೇ ಇವಾಗ ಸೊ ಈ ವಿಡಿಯೋದಲ್ಲಿ ನಾನು ಕೆ ಜಿ ಎಫ್ ಸಿನಿಮಾ ನಾನು ನೋಡಿದಾಗ ಫಸ್ಟ್ ಟೈಮು ಯಾವ ಥರ ಫೀಲಿಂಗ್ ನನಗಾಯಿತು ಯಾವ ಥರ ಫೀಲ್ ಆಯಿತು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಯಾಕೆಂದರೆ ಗೊತ್ತು ನಿಮಗೆ ಕೆ ಜಿ ಎಫ್ ಯಾವ ಥರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿತು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಆ್ಯಂಡ್ ಯಾವ ಥರ ರೆಕಗ್ನಿಷನ್ ಕೊಡ್ತು ಒಂದು ಕನ್ನಡ ಸಿನಿಮಾಗೆ ನ್ಯಾಷನಲ್ ಲೆವೆಲಲ್ಲಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋದು ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಬೇಕಂದ್ರೆ ನನಗೆ ಆ್ಯಕ್ಚುಲಿ ನಾನು ಈ ಸಿನಿಮಾನ ಫಸ್ಟ್ ಡೇ ನೋಡೋಕ್ಕಾಗಲಿಲ್ಲ ಯಾವುದಕ್ಕಪ್ಪ ಅಂದರೆ ಟಿಕೆಟ್ ಸಿಗಲಿಲ್ಲ ನನಗೆ ಸೊ ಯಾವುದೇ ಸ್ಟಾರ್ ಮೂವೀಸ್ ಆಗಲಿ ನಾನು ಒಂದು ಅಭ್ಯಾಸ ಇದೆ ನನಗೆ ಬೆಳಗ್ಗೆ ಮಾರ್ನಿಂಗ್ ಶೋನೇ ಹೋಗಿ ನೋಡ್ಬೇಕು ಅಂದ್ರೆ ಸಿಕ್ಸ್ ಓ ಕ್ಲಾಕ್ ಮಾರ್ನಿಂಗ್ ಶೋ ಇದ್ದರೆ ಪಕ್ಕ ಹೋಗಿ ನೋಡ್ತೀನಿ ಬಟ್ ಕೆ ಜಿ ಎಫ್ತು ಟಿಕೆಟ್ ಸಿಗಲಿಲ್ಲ ಸೊ ನೋಡೋಕ್ಕಾಗಲಿಲ್ಲ ಬಟ್ ನೋಡೋಕ್ಕಿಂತ ಮುಂಚೆ ಆ ಒಂದು ಒಂದು ಎಕ್ಸೈಟ್ಮೆಂಟ್ ಯಾವ ರೇಂಜಲ್ಲಿತ್ತು ಇತ್ತು ಅಂದರೆ ಐ ಥಿಂಕ್ ಫಾರ್ ದಿ ಫಸ್ಟ್ ಟೈಮ್ ನಾನು ಆವಾಗ ಟ್ವಿಟರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ದಿನ ಬೆಳಗಾದರೆ ಟ್ವಿಟರ್ ಓಪನ್ ಮಾಡೋದು ಹ್ಯಾಶ್ ಟ್ಯಾಗ್ ಕೆ ಜಿ ಎಫ್ ಹಾಕೋದು ಅಪ್ಡೇಟ್ಸ್ ಚೆಕ್ ಮಾಡೋದು ಯಾರ್ಯಾರು ಏನೇನು ರಿಯಾಕ್ಟ್ ಮಾಡ್ತಾ ಇದಾರೆ ಆ್ಯಂಡ್ ರಿಯಾಕ್ಷನ್ ಸಿಕ್ಕಾಪಟ್ಟೆ ಬರ್ತಿತ್ತು ಟ್ರೈಲರ್ಗೆ ಎಲ್ಲ ಅಕ್ರಾಸ್ ದಿ ಗ್ಲೋಬ್ ಎಲ್ಲರೂ ರಿಯಾಕ್ಟ್ ಮಾಡೋರು ಎಲ್ಲರೂ ಅಪ್ರಿಷಿಯೇಟ್ ಮಾಡೋರು ಏನಿಲ್ಲ ಅಂದರೂ ದಿನಕ್ಕೆ ಒಂದು ಟೂ ತೌಸಂಡ್ ಟು ತ್ರೀ ತೌಸಂಡ್ ಟ್ವೀಟ್ಸ್ ರಿಲೀಸ್ಗೂ ಮುಂಚೆ ಬರ್ತಾಯಿತ್ತು ಎಲ್ಲ ಅಪ್ರಿಷಿಯೇಟ್ ಮಾಡೋರು ಅದನ್ನು ನೋಡೋದೇ ಒಂದು ಒಳ್ಳೆ ಮಜಾ ಒಂದು ಸಖತ್ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತು ಸೊ ಅಲ್ಲಿ ನಾನು ಫಸ್ಟ್ ಟ್ವಿಟರ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಹ್ಯಾಶ್ ಟ್ಯಾಗ್ ಅಂದರೆ ಏನು ಹೇಗೆ ವರ್ಕ್ ಆಗುತ್ತೆ ಟ್ವಿಟ್ಟರು ಅಂತ ಅರ್ಥ ಮಾಡಿಸಿದ್ದು ನನಗೆ ಈ ಕೆ ಜಿ ಎಫ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ಎಕ್ಸೈಟ್ಮೆಂಟ್ ಬಿಲ್ಡ್ ಆಯಿತು ಫಸ್ಟ್ ಡೇ ನಾನು ಸಿನಿಮಾ ನೋಡೋಕ್ಕಾಗಲಿಲ್ಲ ಬಟ್ ಆಫೀಸಲ್ಲಿದ್ದೆ ನಾನು ಫಸ್ಟ್ ಡೇ ಗಮನ ಎಲ್ಲ ಸಿನಿಮಾ ಮೇಲೆ ಯಾವ ಥರ ರಿವ್ಯೂಸ್ ಬರ್ತಾ ಇದೆ ಏನು ನಡೀತಾ ಇದೆ ಜನ ಇಷ್ಟಪಡ್ತಾ ಇದ್ದಾರೆ ಬರೀ ಟ್ವಿಟರಲ್ಲಿ ಅಪ್ಡೇಟ್ಸ್ ಚೆಕ್ ಮಾಡೋದೇ ಆಯಿತು ಎಲ್ಲೂ ನಾನು ರಿವ್ಯೂಸ್ ವ್ಯೂಸ್ ಎಲ್ಲ ನೋಡಿಲ್ಲ ಟ್ವಿಟರ್ ವಿಲ್ ಗಿವ್ ದಿ ಜೆನ್ಯೂನ್ ರಿವ್ಯೂಸ್ ಸೊ ಅದನ್ನೇ ನಾನು ಫಾಲೋ ಮಾಡ್ತಾ ಇದ್ದೆ ಸೊ ಆಫೀಸಲ್ಲಿ ಇದ್ದರೂ ಕೂಡ ಗಮನ ಎಲ್ಲ ಕೆ ಜಿ ಎಫ್ ಕಡೆ ಇತ್ತು ಅನ್ ಒಂಥರ ಪ್ರೌಡ್ ಫೀಲಿಂಗ್ ಕೊಡ್ತಾ ಇತ್ತು ಎಷ್ಟೊಂದು ಜನ ಮಾತಾಡ್ತಾ ಇದ್ದಾರೆ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಅಂತ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ರಿಲೀಸ್ ಆಗಿದ್ದ ದಿನ ಮಾರ್ನಿಂಗ್ ಶೋಸ್ ನೋಡ್ಕೊಂಡು ಬಂದವರು ಫಸ್ಟ್ ನನಗೆ ಅಪ್ಡೇಟ್ಸ್ ಬಂದಿದ್ದು ನಾನು ಅಪ್ಡೇಟ್ಸ್ ಚೆಕ್ ಮಾಡಿದ ಆ್ಯಕ್ಚುಲಿ ನೆಗೆಟಿವ್ ರಿವ್ಯೂಸ್ ಇತ್ತು ಸಿನಿಮಾಗೆ ಅಯ್ಯೋ ಚೆನ್ನಾಗಿಲ್ಲ ಫ್ಲಾಪು ಅದು ಇದು ಅಂತ ಒಂದಷ್ಟು ಪೋಸ್ಟ್ ಪೋಸ್ಟ್ಗಳು ಬಂತು ಸ್ಟಾರ್ಟಿಂಗಲ್ಲಿ ಅದು ಯಾತಕ್ಕೆ ಬಂತು ಏನು ಬಂತು ಗೊತ್ತಾಗಲಿಲ್ಲ ನಾನು ಹೋಯಿತು ಅಂದ್ಕೊಂಡೆ ಸಿನಿಮಾ ಬಟ್ ಅದಾದಮೇಲೆ ಹೋಗ್ತಾ 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 ಬೆಳಗ್ಗೆ ಹತ್ತು ಗಂಟೆ ಹನ್ನೊಂದು ಗಂಟೆ ಒಂದು ಶೋ ಆದಮೇಲೆ ಮಾರ್ನಿಂಗ್ ಶೋ ಬಿಟ್ಟು ನಾರ್ಮಲ್ ಅರ್ಲಿ ಮಾರ್ನಿಂಗ್ ಶೋ ಬಿಟ್ಟು ನಾರ್ಮಲ್ ಮಾರ್ನಿಂಗ್ ಶೋ ಆದಮೇಲೆ ಜೆನ್ಯೂನ್ ರಿವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಕಮೆಂಟ್ ನನಗಿನ್ನೂ ನಾನು ನೆನಪಿದೆ ತೆಲುಗು ಕಮೆಂಟ್ ಅದು ಆ್ಯಕ್ಚುಲಿ ಅದನ್ನು ನೋಡಿ ನನಗೆ ಒಂಥರ ಊಸ್ಬಾಂಬಸ್ ಬಂದ್ಬಿಡ್ತು ಸೊ ಏನು ಬರ್ತಿದ್ರು ಅಂದರೆ ಅವರು ಬಿ ಜಿ ಎಮ್ ಕೇಳಿ ನರಾಲು ಅದರ ಅಂತ ಯಾರೋ ಒಂದು ಬರ್ತಿದ್ರು ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ ಆಯಿತು ಅದೊಂದು ಕಮೆಂಟ್ ನೋಡಿ ಸಿಕ್ಕಾಪಟ್ಟೆ ಒಳ್ಳೆ ಕಮೆಂಟ್ಸ್ ಬರ್ತಾಯಿತ್ತು ಅದಾದಮೇಲೆ ಓಕೆನಪ್ಪ ಚೆನ್ನಾಗಿದೆ ಸಿನಿಮಾ ಆಫೀಸಲ್ಲಿ ಎಲ್ಲರೂ ಮಾತಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ನನ್ನ ಜೊತೆ ಇದ್ದಿದ್ದು ಕಲೀಗ್ ಕೂಡ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಯಾವತ್ತು ಮಾತಾಡಿರಲಿಲ್ಲ ಅವ್ರ ಸಿನಿಮಾದ ಬಗ್ಗೆ ಬಟ್ ಅವ್ರು ಇನಿಷಿಯೇಟ್ ಮಾಡಿದ್ರು ಈ ಒಂದು ಸಿನಿಮಾದ ರೆಸ್ಪಾನ್ಸ್ ಕೇಳಿಬಿಟ್ಟು ಈ ಒಂದು ಡ ಡಿಸ್ಕಷನ್ನ ಇನಿಷಿಯೇಟ್ ಮಾಡಿದ್ರು ಸೊ ಆಫೀಸಲ್ಲಿದ್ದೆ ಬಟ್ ಗಮನ ಎಲ್ಲ ಆ ಕಡೆ ಇತ್ತು ನೆಕ್ಸ್ಟ್ ಡೇ ಸ್ಯಾಟರ್ಡೆ ಮಾರ್ನಿಂಗ್ ಯಾವಾಗ ಆಗುತ್ತಪ್ಪ ಅಂತ ಕಾಯ್ತಾಯಿದ್ದೆ ಯಾಕಂದರೆ ನಾನು ಟಿಕೆಟ್ಸ್ ಸ್ಯಾಟರ್ಡೆ ಮಾರ್ನಿಂಗಿಗೆ ಆಗಿತ್ತು ಊರ್ವಶಿ ಥಿಯೇಟ್ರಲ್ಲಿ ಒಂದು ಹನ್ನೊಂದರಿಂದ ಹನ್ನೆರಡು ಜನ ನಾವು ಜೊತೆಗೆ ಹೋಗಿದ್ದು ಸಿನಿಮಾನ ಸೊ ಬೆಳಗ್ಗೆ ಹೋಗಿ ನಿಂತ್ಕೊಂಡ್ವಿ ಊರ್ವಶಿ ಥಿಯೇಟ್ರ್ ಮುಂದೆ ಹೌಸ್ಫುಲ್ ಅನುಮಾನನೇ ಬೇಡ ಅಲ್ಲೂ ಕೂಡ ಒಂದು ವಿಷಯ ಏನಪ್ಪಾ ಅಂದರೆ ಸೆಕೆಂಡ್ ಡೇ ಅಷ್ಟೇ ಸೆಕೆಂಡ್ ಡೇ ಮಾರ್ನಿಂಗ್ ಶೋ ನಂಗೆ ಸಿನಿಮಾ ನೋಡ್ತಾ ಇರೋದು ಅಲ್ಲೂ ಕೂಡ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆಡಿಯನ್ಸ್ ಸೆಕೆಂಡ್ ಟೈಮ್ ನೋಡೋಕೆ ಬಂದಿದ್ದಾರೆ ಆಗಲೇ ಸೊ ಫಸ್ಟ್ ಡೇ ಸಿನಿಮಾ ನೋಡಿ ಇಷ್ಟ ಆಗಿ ಸೆಕೆಂಡ್ ಡೇನೇ ಸೆಕೆಂಡ್ ಟೈಮ್ ನೋಡೋಕೆ ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು ಆ ಸಿನಿಮಾಗೆ ಸೊ ಹೋದ್ವಿ ಬಿಗ್ ಸ್ಕ್ರೀನಲ್ಲಿ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿದೆ ಬಟ್ ಆ್ಯಕ್ಚುಲಿ ನನ್ನದು ಫಸ್ಟ್ ಏನೋ ನನ್ನ ಫಸ್ಟ್ ನನ್ನ ಸಿನಿಮಾ ನೋಡಿದಾಗ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಯಿತು ಅಂದರೆ ಸಿನಿಮಾ ಬಗ್ಗೆ ಡಿಸಪಾಯಿಂಟ್ಮೆಂಟ್ ಅಲ್ಲ ಊರ್ವಶಿ ಪ್ರೊಜೆಕ್ಷನ್ ಇರ್ಬೋದು ಅಥವಾ ಸೌಂಡ್ ಕ್ವಾಲಿಟಿ ಇರ್ಬೋದು ನನ್ನ ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲಿಲ್ಲ ಮೇ ಬಿ ಐ ಡೋಂಟ್ ನೋ ನನ್ಗೆ ಅದು ಸೌಂಡೇ ಕೇಳಿಸ್ತಿರ್ಲಿಲ್ಲ ಸಿನಿಮಾದ್ ನಾನು ಕೆಳಗಡೆ ಕೂತಿದ್ದೆ ಆ್ಯಕ್ಚುಲಿ ಸೆಂಟ್ರಲ್ ಕೂತಿದ್ದೀನಿ ನಾನು ಲೋವರ್ ಕ್ಲಾಸಲ್ಲಿ ಸೆಂಟ್ರಲ್ ಕೂತಿದ್ದೀನಿ ಪರ್ಫೆಕ್ಟ್ ಎಲ್ಲ ಕಡೆ ಯಾವುದೇ ಸೌಂಡ್ ಇದ್ರೂ ನನಗೆ ಕರೆಕ್ಟಾಗಿ ಬರಬೇಕು ನಾನು ಯಾಕೆಂದರೆ ಸೆಂಟ್ರಲ್ ಕೂತಿದ್ದೀನಿ ಬಟ್ ವೆರಿ ವೆರಿ ಡಿಸಪಾಯಿಂಟಿಂಗ್ ಸೌಂಡ್ ಆ್ಯಕ್ಚುಲಿ ನಾನು ಪ್ರೊಜೆಕ್ಟರ್ ರೂಮ್ಗೆಲ್ಲ ಹೋಗಿ ಏನು ಸೌಂಡ್ ಕರೆಕ್ಟಾಗಿ ಕೊಟ್ಟಿದ್ದೀರಾ ಇಲ್ವಾ ಅಂತ ಕೂಡ ನಾನು ಕ್ವೆಶನ್ ಕೇಳಿಬಿಟ್ಟು ಬಂದೆ ಬಟ್ ದೇ ಸೈಡ್ ಈ ಪ್ರಿಂಟ್ ಬಂದಿರೋದೇ ಈ ಥರ ಸೌಂಡ್ ಈ ಥರನೇ ಇರುತ್ತೆ ಅಂತ ನನಗೆ ಗೊತ್ತಾಯಿತು ಆವಾಗಲೇ ಥಿಯೇಟ್ರದ್ದು ಏನೋ ಪ್ರಾಬ್ಲಮ್ ಇದೆ ಏನೋ ಹೆಚ್ಚು ಕಡಿಮೆ ಆಗಿದೆ ಸೌಂಡ್ದು ಅಂತ ಸೊ ಫಸ್ಟು ಟೈಮ್ ನೋಡಿದಾಗ ನನಗೆ ಒಂಥರ ಅರ್ಧ ಮನಸ್ಸಲ್ಲೇ ಇತ್ತು ಗೊತ್ತಿತ್ತು ಸಿನಿಮಾ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿತ್ತು ಬಟ್ ಅರ್ಧಂಬರ್ಧ ಮನ್ಸು ನನಗೆ ಅಯ್ಯೋ ನಂಗೆ ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಸೊ ತಿರ್ಗಾ ಮನೆಗೆ ಬಂದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತಿರ್ಗಾ ಐ ಮ್ಯಾಕ್ಸಲ್ಲಿ ಎಂಟು ಗಂಟೆ ಮ ಬೆಳಗ್ಗೆ ಟಿಕೆಟ್ ಬುಕ್ ಮಾಡಿದೆ ಸೊ ಸ್ಯಾಟರ್ಡೆ ಮಾರ್ನಿಂಗ್ ನೋಡಿದೆ ತಿರ್ಗಾ ಸಂಡೇ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಐಮ್ಯಾಕ್ಸಲ್ಲಿ ಬುಕ್ ಮಾಡಿ ಸಿನಿಮಾ ನೋಡಿದೆ ಸೂಪರ್ ಎಕ್ಸ್ಪೀರಿಯನ್ಸ್ ಅದಾದಮೇಲೆ ತಿರ್ಗಾ ಇನ್ನೆರಡು ಸಲ ಥಿಯೇಟ್ರಲ್ಲಿ ನೋಡಿದೆ ನಾನು ಇನ್ನೊಂದು ತ್ರೀ ಫೋರ್ ಡೇಸ್ ಗ್ಯಾಪಲ್ಲಿ ಆಲ್ಮೋಸ್ಟ್ ಸ್ಯಾಟರ್ಡೇ ಸಂಡೇ ಮಂಡೇ ಅಷ್ಟೊತ್ತಿಗೆ ಟಿ ವಿನಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೂರು ಕೋಟಿ ಸರ್ ಅದಾರ ಅಂದ್ಬಿಟ್ಟು ಎಷ್ಟು ಫೋಟೋ ಹಾಕಿ ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಕೆ ಜಿ ಎಫ್ ಹಂಡ್ರೆಡ್ ಕ್ರೋರ್ಸ್ ಕ್ರಾಸ್ ಆಗಿದೆ ಅಂತ ಐ ಥಿಂಕ್ ದಟ್ ವಾಸ್ ದ ಮೂಮೆಂಟ್ ಎವ್ರಿ ಕೆ ಎಫ್ ಐ ಫ್ಯಾನ್ ಆ ಮೂಮೆಂಟ್ಗೋಸ್ಕರ ಅದು ಎಷ್ಟು ವರ್ಷದಿಂದ ಕಾಯ್ತಾಯಿದ್ರು ದೇವರಿಗೆ ಗೊತ್ತು ಯಾಕಂದರೆ ಎಲ್ಲ ಇಂಡಸ್ಟ್ರೀಸ್ ನೂರು ಕೋಟಿ ಹಿಂಗೆ ಹಿಂಗೆ ಮಾಡ್ತಾಯಿದ್ರು ಆ್ಯಂಡ್ ಎಲ್ಲ ಇಂಡಸ್ಟ್ರೀಸ್ ಅವ್ರದ್ದು ಮೇನ್ ಕ್ವಶನ್ ನಿಮ್ಮದು ಒಂದು ಇಲ್ವಲ್ಲ ಗುರು ಹಂಡ್ರೆಡ್ ಕ್ರೋರ್ಸ್ ಮೂವಿ ಅದೇ ಕ್ವಶನ್ ಕೇಳ್ತಿದ್ದು ಎಲ್ಲ ಕಲೆಕ್ಷನ್ಸ್ನೇ ಔಟ್ ಮಾಡ್ತಿದ್ರೆ ಹೊರತು ಯಾವ ಥರ ಸಿನಿಮಾ ಬರ್ತಿದೆ ಏನು ಎತ್ತ ಅಂತ ಯಾರೂ ನೋಡ್ತಿರಲಿಲ್ಲ ಸೊ ಆ ಕೊರಗೇನಿತ್ತು ಆ ಡೇ ಮಂಡೇ ನನಗೆ ಇದೆ ಕ್ರಿಸ್ಮಸ್ ಹಿಂದಿನ ದಿನ ಹಂಡ್ರೆಡ್ ಕ್ರೋರ್ಸ್ ಕ್ರಾಸ್ ಆಗಿದೆ ಅಂತ ಅನೌನ್ಸ್ಮೆಂಟ್ ಎಲ್ಲ ಕಡೆ ಅನೌನ್ಸ್ ಮಾಡ್ತಾಯಿದ್ರು ಅಂಡ್ ಎಲ್ಲೂ ಕೂಡ ಫೇಕ್ ಅನಿಸ್ಲಿಲ್ಲ ಅದು ಯಾಕಂದರೆ ಆ ಥರ ರೇಂಜಲ್ಲಿ ಕಲೆಕ್ಷನ್ಸ್ ಆಗಿತ್ತು ಆ ಥರ ಬಸ್ ಇತ್ತು ಸಿನಿಮಾಗೆ ಪ್ರತಿಯೊಬ್ಬನೂ ಕಣ್ಣು ಮುಚ್ಕೊಂಡು ಒಪ್ಕೊಳ್ಳೋ ಅಂಥ ನಂಬರ್ ಅದಾಗಿತ್ತು ಹಂಡ್ರೆಡ್ ಕ್ರಾಸ್ ಫೋರ್ ಫೈವ್ ಡೇಸ್ಗೆ ಸೊ ಸೂಪರ್ ಎಕ್ಸ್ಪೀರಿಯೆನ್ಸ್ ನನಗಂತೂ ಅದಾದಮೇಲೆ ಕೂಡ ನಾನು ಕಂಟಿನ್ಯೂಸ್ ಆಗಿ ಟ್ವಿಟರಲ್ಲಿ ಚೆಕ್ ಮಾಡ್ತಾನೇ ಇದ್ದೆ ಯಾಕೆಂದರೆ ಕನ್ನಡದಲ್ಲಿ ಹಿಟ್ಟಾಗಿತ್ತು ತೆಲುಗು ಮತ್ತು ಹಿಂದಿನಲ್ಲಿ ನಿಧಾನಕ್ಕೆ ಪಿಕಪ್ ಆಗಿದ್ದು ಸಿನಿಮಾದು ಹಿಂದಿನಲ್ಲಿ ಸ್ಲೋವಾಗಿ ದಿನ ದಿನ ಟೂ ಕ್ರೋರ್ಸ್ ತ್ರೀ ಕ್ರೋರ್ಸ್ ಟು ಕ್ರೋರ್ಸ್ ತ್ರೀ ಕ್ರೋರ್ಸ್ ಆ ಥರ ಕಲೆಕ್ಷನ್ಸ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇತ್ತು ಸಿನಿಮಾ ಆ್ಯಂಡ್ ಎವ್ರಿ ಡೇ ಯಾರ್ಯಾರು ಸಿನಿಮಾ ನೋಡಿದಾರೋ ಅವರು ರೆಸ್ಪಾನ್ಸ್ ಕೊಡ್ತಿದ್ರಲ್ವ ಟ್ವಿಟರಲ್ಲಿ ಅದನ್ನ ನೋಡೋದೇ ಒಂದು ಒಳ್ಳೆ ಮಜಾ ಆಗಿತ್ತು ಸೊ ಫೋರ್ ಫೈವ್ ಮಂತ್ಸ್ ಅದು ಕೆ ಜಿ ಎಫ್ ಬರೀ ಸಿನಿಮಾ ಮಾತ್ರ ಅಲ್ಲ ನೀವು ಏನು ಎಕ್ಸ್ಪೀರಿಯನ್ಸ್ ಮಾಡಿರೋ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದು ಅದು ಮಾತ್ರ ಅಲ್ಲ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಸ್ಪ್ರೆಡ್ ಓವರ್ ಫೈವ್ ಮಂತ್ಸ್ ಅಂತ ನಾನು ನಾನು ಹೇಳ್ತೀನಿ ಟ್ರೈಲರ್ ರಿಲೀಸ್ ಆದಾಗಿಂದ ರಿಲೀಸ್ ಸಿನಿಮಾ ರಿಲೀಸ್ ಆಗಿ ಒಂದು ಟೂ ಮಂತ್ಸ್ ಆಗೋವರೆಗೂ ತ್ರೀ ಫೋರ್ ಫೋರ್ ಫೈವ್ ಮಂತ್ಸ್ ಒಂದು ಸಖತ್ತು ಎಕ್ಸೈಟಿಂಗ್ ಫೀಲಿಂಗ್ ಕೊಡ್ತು ಅದು ಎಸ್ಪೆಷಲಿ ಅದರ ರಿಯಾಕ್ಷನ್ಸ್ ನೋಡೋದಿರಲಿ ಅಥವಾ ಟ್ವಿಟರಲ್ಲಿ ರೆಸ್ಪಾನ್ಸಸ್ ನೋಡೋದಿರಲಿ ಅಮೇಝಿಂಗ್ ಸೊ ನನಗಂತೂ ಮರೆಯೋಕೆ ಆಗೋಲ್ಲ ಎಲ್ಲ ಸರಿ ಇದ್ದಿದ್ರೆ ಇವತ್ತು ಕೆ ಜಿ ಎಫ್ ಚಾಪ್ಟರ್ ಟು ನೋಡಬೇಕಾಗಿತ್ತು ಇಟ್ಸ್ ಓಕೆ ನೋಡೋಣ ಇನ್ನೊಂದು ಒಳ್ಳೆ ಡೇಟಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಲ್ಲಿವರೆಗೂ ಕಾಯೋಣ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮಗೇನಿಸಿತು ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಈ ವಿಡಿಯೋನಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ for watching KFI Talks. Still got Bye bye.